नमस्कार अमोघ वार्ते स्वागत नानु रम्या। तुमकूर नगर विधानसभा क्षेत्र कांग्रेस अभ्यर्थी इक्बाल अहमद पक्षदवरन्नु निर्लक्ष्य माडिदे अवर सोलिगे कारणवागिदे एंदु माजी शासक डॉक्टर रफीक अहमद तिळिसिद्दारे। तुमकूर नगर विधानसभा क्षेत्र कांग्रेस अभ्यर्थी इक्बाल अहमद पक्षद मुखंडर ब्लॉक कांग्रेस अध्यक्षर कांग्रेस पालिके सदस्य विश्वास के तेक निर्लक्ष्ये सोलू अनुभव कारण माजी शासक डॉक्टर रफीक अहमद विश्लेषण ಸುದ್ದಿಗಾರರೊಂದಿಗೆ ಮಾತನಾಡಿದ ರಫೀಕ್ ಅಹಮದ್ ರವರು ಕಾಂಗ್ರೆಸ್ ಅಭ್ಯರ್ಥಿ ಇಕ್ಬಾಲ್ ಅಹಮದ್ ರವರು ತಮ್ಮ ಸಹಕಾರವನ್ನ ಕೇಳದೆ ಸೌಜನ್ಯಕ್ಕೆ ಭೇಟಿ ಮಾಡದೆ ನಿರ್ಲಕ್ಷ್ಯ ಮಾಡಿದರ ಬಗ್ಗೆ ತೀವ್ರವಾಗಿ ಛೇಡಿಸಿದರು। ತಮಗೆ ಪಕ್ಷದಿಂದ ಟಿಕೆಟ್ ಸಿಗದಿದ್ದರಿಂದ ಬೇಜಾರಾಗಿದ್ದರೂ ಸಹ ತಾವು ನೇರವಾಗಿ ಅಭ್ಯರ್ಥಿ ಪರ ಪ್ರಚಾರ ಮಾಡದಿದ್ದರೂ ಪರೋಕ್ಷವಾಗಿ ಪ್ರಚಾರ ಮಾಡಿದ್ದಾಗಿ ಹೇಳಿದರು। ತುಮಕೂರು ನಗರದಲ್ಲಿ ಇಕ್ಬಾಲ್ ಅಹಮದ್ ಪರವಾಗಿ ಕಾಂಗ್ರೆಸ್ ಮುಖಂಡರುಗಳು ಮತ ಕೇಳಲು ಯಾವುದೇ ರ್ಯಾಲಿ ಆಗಲಿ ಬಹಿರಂಗ ಸಭೆ ನಡೆಯಲಿಲ್ಲ। ಇಕ್ಬಾಲ್ ಅಹಮದ್ ರವರು ಕೇವಲ ಮುಸ್ಲಿಂ ಸಮುದಾಯ ಇರುವ ಕಡೆ ಮತಯಾಚಿಸಿದ್ದು ಹಿಂದೂಗಳಿರುವ ಪ್ರದೇಶಗಳಲ್ಲಿ ಪ್ರಚಾರಕ್ಕೆ ಹೋಗದೇ ನಿರ್ಲಕ್ಷ್ಯ ಮಾಡಿದ್ದೇ ಸೋಲು ಅನುಭವಿಸಲು ಕಾರಣವಾಯಿತು ಎಂದು ರಫೀಕ್ ಅಹಮದ್ ತಿಳಿಸಿದರು। ಈಗಾಗಲೇ ಮುಖ್ಯಮಂತ್ರಿಗಾಗಿ ನಮ್ಮ ವರಿಷ್ಠರು ಸಿದ್ದರಾಮಯ್ಯ ಸಾಹೇಬರು ಡಿಕೆ ಶಿವಕುಮಾರ್ ಸಾಹೇಬರು ಅನೇಕರು ಪ್ರಯತ್ನ ಪಡ್ತಿದ್ದಾರೆ। ನಾವು ಕೂಡ ನಮ್ಮ ಜಿಲ್ಲೆಯ ನಾಯಕರಾದ ಡಾಕ್ಟರ್ ಜಿ ಪರಮೇಶ್ವರ ಅವರು ಮುಖ್ಯಮಂತ್ರಿ ಆದರೆ ಅಂದರೆ ಒಳ್ಳೆಯದು, ಆದರೆ ಇದೆಲ್ಲ ಹೈಕಮಾಂಡ್ ಬಿಟ್ಟಿರೋದು। ಯಾಕಂದರೆ ನಿನ್ನೆ ಡಾಕ್ಟರ್ ಜಿ ಪರಮೇಶ್ವರ್ ಕೂಡ ಹೇಳಿದ್ದಾರೆ ವರಿಷ್ಠರು ಯಾವ ತೀರ್ಮಾನ ತಗೊಳ್ತಾರೆ ಅದಕ್ಕೆ ನಾವೆಲ್ಲರೂ ಭದ್ರಾಗಬೇಕು ಅಂತ ಹೇಳ್ತಿದ್ದೆ। ನಾನು ಒಬ್ಬ ಒಂದು ಕಡೆ ಒಂದು ಸಲ ಶಾಸಕನಾಗಿದ್ದಾಗ ಶಾಸಕರ ಅಭಿಪ್ರಾಯವನ್ನು ಪಡೆದು ಮುಖ್ಯಮಂತ್ರಿಯನ್ನು ಘೋಷಣೆ ಮಾಡಿದರು। ಅದೇ ಪ್ರಕ್ರಿಯೆ ಈ ಬಾರಿ ಕೂಡ ನಡೀತದೆ। ಯಾರೇ ಮುಖ್ಯಮಂತ್ರಿ ಆಗಲಿ ನಮಗೆ ಒಂದು ಒಳ್ಳೆಯ ಸರ್ಕಾರ ಕೊಡ್ತದೆ ಅಂತ ನಮ್ಮ ಭರವಸೆ ಇದೆ। ಜೊತೆಗೆ ನಮ್ಮ ಜಿಲ್ಲೆಯವರು ಮುಖ್ಯಮಂತ್ರಿ ಆದರೆ ನಮಗೆಲ್ಲರಿಗೂ ಹೆಮ್ಮೆಯ ವಿಷಯ ಅಂತ ಈ ಸಂದರ್ಭಕ್ಕೆ ಬಯಸ್ತಾ ಇದ್ದೀನಿ। ಈ ಸಚಿವರು ಸಚಿವರು ಯಾರು ಸರ್ ನೋಡಬೇಕು, ಇಬ್ಬರು ಮೂರು ಜನ ಅಂತ ಮಾಡ ಆಗ್ತಾರೆ ಜಿಲ್ಲೆ ಅಂತ ಏಳು ಜನ ಗೆದ್ದಿದ್ದಾರೆ, ಇಬ್ಬರು ಬಿಟ್ಟು ಇಲ್ಲ ನಾಲ್ಕು ಜನ ಟಾಪ್ ಕಂಟೆಸ್ಟ್ ನಾಲ್ಕು ಜನ ಸೀನಿಯರ್ ಇದ್ದಾರೆ, ಮೋಸ್ಟ್ಲಿ ಮೂರು ಜನ ಮಾಡ್ಬೋದು ಯಾರಿಗೆ ಅವ್ರಿಗೆ ನಾಲ್ಕು ಜನಕ್ಕೆ ಸಿಗುತ್ತಾ ಮೂರು ಜನಕ್ಕೆ ಸಿಗುತ್ತೆ ನೋಡ್ಬೇಕಲ್ಲ ಯಾರು ಸೀನ್ ಆಗ್ತಾರೆ ಅದ್ರ ಮೇಲೆ ರಿಪೀಟ್ ಆಗುತ್ತೆ। ಬಿಜೆಪಿಯ ಭ್ರಷ್ಟ ಆಡಳಿತದ ಬಗ್ಗೆ ಜನತೆ ರೋಸಿ ಹೋಗಿದ್ದು ಕಾಂಗ್ರೆಸ್ಗೆ ವರದಾನವಾಗಿದ್ದು ರಾಜ್ಯದಲ್ಲಿ ಅತ್ಯಧಿಕ ಸ್ಥಾನಗಳಲ್ಲಿ ಕಾಂಗ್ರೆಸ್ ಗೆಲುವು ಸಾಧಿಸಿದ್ದು ಅಧಿಕಾರದ ಚುಕ್ಕಾಣಿ ಹಿಡಿಯಲು ಕಾರಣವಾಯಿತು। ಜಿಲ್ಲೆಯಲ್ಲಿ ಏಳು ಕ್ಷೇತ್ರಗಳಲ್ಲಿ ಕಾಂಗ್ರೆಸ್ ಗೆಲುವು ಸಾಧಿಸಿರುವ ಬಗ್ಗೆ ಖುಷಿ ಇದೆ ಎಂದು ತಿಳಿಸಿದರು। ಕ್ಯಾಮರಾಮನ್ ಚೇತನ್ ಜೊತೆ ಮಾರುತಿ ಪ್ರಸಾದ್ ಅಮೋಕ್ ಟಿವಿ ತುಮಕೂರು। ತುಮಕೂರು ನಗರದ ವಿದ್ಯಾನಗರದಲ್ಲಿನ ನ್ಯಾಯಬೆಲೆ ಅಂಗಡಿಯಲ್ಲಿ ಪಡಿತರಿಗೆ ನೀಡುತ್ತಿರುವ ಅಕ್ಕಿ ಕಳಪೆಯಿಂದ ಕೂಡಿದ್ದು ಪ್ಲಾಸ್ಟಿಕ್ ಅಕ್ಕಿ ಮಿಶ್ರಿತವಾಗಿದೆ ಎಂದು ಫಲಾನುಭವಿಗಳು ಆರೋಪಿಸಿದ್ದಾರೆ। ಬಡವರ ಹಸಿವು ನೀಗಿಸುವ ಸಲುವಾಗಿ ಸರ್ಕಾರ ನ್ಯಾಯಬೆಲೆ ಅಂಗಡಿಗಳ ಮೂಲಕ ಪಡಿತರ ಅಕ್ಕಿ ನೀಡುತ್ತಿದೆ, ಆದರೆ ಈ ನ್ಯಾಯಬೆಲೆ ಅಂಗಡಿಗಳ ಮೂಲಕ ಬಡವರಿಗೆ ನೀಡುತ್ತಿರುವ ಅಕ್ಕಿ ಕಳಪೆಯಿಂದ ಕೂಡಿದ್ದು ಪ್ಲಾಸ್ಟಿಕ್ ಅಕ್ಕಿ ಮಿಶ್ರಿತವಾಗಿದೆ, ಇದನ್ನ ಹೇಗೆ ಅನ್ನ ಮಾಡಿ ಸೇವಿಸುವುದು ಎಂದು ಫಲಾನುಭವಿ ಮಹಿಳೆಯರು ಆಕ್ರೋಶ ವ್ಯಕ್ತಪಡಿಸಿದ್ದಾರೆ। ನಗರದ ವಿದ್ಯಾನಗರದಲ್ಲಿನ ನ್ಯಾಯಬೆಲೆ ಅಂಗಡಿಯಲ್ಲಿ ಪಡೆಯುತ್ತಿರುವ ಪಡಿತರ ಅಕ್ಕಿಯನ್ನ ಮಹಿಳೆಯರು ಸ್ವಚ್ಛ ಮಾಡುತ್ತಿದ್ದಾಗ ಪ್ಲಾಸ್ಟಿಕ್ ಅಕ್ಕಿ ಕಂಡು ಬಂದಿದೆ। ಈ ಪ್ಲಾಸ್ಟಿಕ್ ಅಕ್ಕಿಯನ್ನ ನೋಡುತ್ತಿದ್ದಂತೆ ಮಹಿಳೆಯರು ಜನಪ್ರತಿನಿಧಿಗಳು ಹಾಗೂ ಅಧಿಕಾರಿಗಳ ವಿರುದ್ಧ ಆಕ್ರೋಶ ಹೊರಹಾಕಿ ಇಂತಹ ಕಳಪೆ ಗುಣಮಟ್ಟದ ಅಕ್ಕಿಯನ್ನ ಏಕೆ ನೀಡುತ್ತೀರಾ, ಬಡವರು ಎಂದರೆ ಅಷ್ಟೊಂದು ಅಸಡ್ಡೆಯ ಅಂತ ಪ್ರಶ್ನಿಸಿದ್ದಾರೆ। ಓಟು ಹಾಕಿಸಿಕೊಳ್ಳಲು ಮಾತ್ರ ಮನೆ ಬಾಗಿಲಿಗೆ ಅಲೆಯುವ ಜನಪ್ರತಿನಿಧಿಗಳಿಗೆ ಕಿಂಚಿತ್ತಾದರೂ ಮಾನವೀಯತೆ ಇಲ್ಲವೇ ಇಲ್ಲ ಅಂತ ಮಹಿಳೆಯರು ತಮ್ಮದೇ ಆದ ಶೈಲಿಯಲ್ಲಿ ಕಿಡಿಕಾರಿದ್ದಾರೆ। ಹಂಗೆ ನಾವು ತಿನ್ ಸಾಯ್ಬೇಕ ಏನಂತ ಮಾಡೇ ನೀವು ಏನಕ್ ಮಾಡ್ದ ಹಿಂಗೆ ಕೊಡ್ಬಾರ್ದು ಇಂಥವ್ ಅಕ್ಕಿ ಯಾಕೆ ಕೊಟ್ಟವನೇ ಓಟು ಅಂತ ಹಾಕ್ಸ್ಕೊಳಕ್ ಬರ್ತಾನಲ್ಲ ಏನ್ ಮಾಡ್ಬೇಕ ಅವನ್ನ ಅಂತ ನನ್ ಮಕ್ಳು ಇಂತ ನನ್ ಮಕ್ಳು ಕೊಳ್ಳಿದ ಮೇಲೆ ಇದ್ಯಾಕೆ ಕೊಡ್ಬೇಕು ನೋಡಿ, ಇದು ಅಕ್ಕಿನ ಇದು ಅಕ್ಕಿನ ಯಾಕೆ ಮಾಡ್ಬೇಕು ಹಿಂಗೆ ಕೂಡಲೇ ಸಂಬಂಧಪಟ್ಟ ಅಧಿಕಾರಿಗಳು ಗಮನ ಹರಿಸಿ ಸೂಕ್ತ ಕ್ರಮ ಕೈಗೊಳ್ಳಲಾಗುವುದು ಅಂತ ತಿಳಿಸಿದ್ರು. ಎನ್ಎಸ್ ಮಾರುತಿ ಪ್ರಸಾದ್ ಅಮೋಕ್ ಟಿವಿ ತುಮಕೂರು. ಚುನಾವಣೆಗೂ ಮುನ್ನ ರಾಜ್ಯದಲ್ಲಿ ಕಾಂಗ್ರೆಸ್ ಪಕ್ಷ ಅಧಿಕಾರಕ್ಕೆ ಬರಲಿದೆ ಎಂದು ನುಡಿದಿದ್ದ ತಿಪಟೂರು ತಾಲೂಕಿನ ನೊಣವಿನ ಕೆರೆಯ ಡಾಕ್ಟರ್ ಯಶವಂತ್ ಗುರೂಜಿ ಇದೀಗ ಮತ್ತೊಮ್ಮೆ ಸಿಎಂ ಯಾರಾಗಲಿದ್ದಾರೆ ಎಂಬ ಬಗ್ಗೆ ಭವಿಷ್ಯ ನುಡಿದಿದ್ದಾರೆ.
ರಾಜ್ಯದಲ್ಲಿ ಸಂಪೂರ್ಣ ಬಹುಮತದೊಂದಿಗೆ ಅಧಿಕಾರಕ್ಕೆ ಬಂದಿರುವ ಕಾಂಗ್ರೆಸ್ ಪಕ್ಷದಲ್ಲಿ ಇದೀಗ ಸಿಎಂ ಸ್ಥಾನಕ್ಕೆ ಹಗ್ಗ ಜಗ್ಗಾಟ ನಡೆಯುತ್ತಿದೆ. ಈ ನಡುವೆ ತುಮಕೂರು ಜಿಲ್ಲೆಯ ತಿಪಟೂರು ತಾಲೂಕಿನ ನೊಣವಿನಕೆರೆಯ ಡಾಕ್ಟರ್ ಯಶವಂತ ಗುರೂಜಿ ಮತ್ತೊಮ್ಮೆ ಭವಿಷ್ಯ ನುಡಿದಿದ್ದು ಸಿದ್ದರಾಮಯ್ಯ ಮುಖ್ಯಮಂತ್ರಿ ಪಟ್ಟ ಅಲಂಕರಿಸಲಿದ್ದಾರೆ ಎಂದಿದ್ದಾರೆ. ಡಿಕೆ ಶಿವಕುಮಾರ್ಗೆ ಮೇ 30ರವರೆಗೂ ಅಧಿಕಾರದ ಯೋಗವಿದೆ. ಅವಧಿ ಮುಗಿದರೆ ಮತ್ತೆ 1 ವರ್ಷ 8 ತಿಂಗಳ ಕಾಲ ಸಿಎಂ ಆಗುವ ಯೋಗ ಇಲ್ಲ ಎಂದಿದ್ದಾರೆ. ನಾವು ಹಿಂದೆ ಏನು ಆ 3 ತಿಂಗಳ ಹಿಂದೆ ಕಾಲಜ್ಞಾನ ಭವಿಷ್ಯವಾಣಿಯ ಪ್ರಕಾರ ಕಾಂಗ್ರೆಸ್ ಪಕ್ಷ ಏನು ಅಧಿಕಾರಕ್ಕೆ ಬರುತ್ತೆ ಅಂತ ಹೇಳಿ ಈ ಕ್ಷೇತ್ರದಲ್ಲಿ ನಾವೊಂದು ಭವಿಷ್ಯವಾಣಿಯನ್ನು ನುಡಿದಿದ್ವಿ. ಆ ಭವಿಷ್ಯವಾಣಿಯ ಪ್ರಕಾರ ಈ ದಿನ ಕಾಂಗ್ರೆಸ್ ಪಕ್ಷ ಅಧಿಕವಾಗಿರತಕ್ಕಂಥ ಸ್ಥಾನಮಾನವನ್ನು ಹೊಂದಿ ಕಾಂಗ್ರೆಸ್ ಪಕ್ಷ ಅಧಿಕಾರಕ್ಕೆ ಬಂದಿದೆ. ಈ ಹಿಂದೆ ನಾವು 100 ಭವಿಷ್ಯವಾಣಿಯನ್ನು ಈ ಕ್ಷೇತ್ರದಲ್ಲಿ ನುಡಿದಿದ್ದೀವಿ. ಅದೆಲ್ಲದೂ ಕೂಡ ನಿಜ ಆಗಿದೆ. ನಾವು ಹೇಳಿದಾಗೆ 100 ಕ್ಕೆ 200% ಕಾಂಗ್ರೆಸ್ ಪಕ್ಷ ಅಧಿಕಾರಕ್ಕೆ ಬಂದೇ ಬರ್ತದೆ ಅಂತೇಳಿ ನಾವು ಭವಿಷ್ಯವಾಣಿಯನ್ನು ನುಡಿದಿದ್ವಿ. ಆ ಭವಿಷ್ಯವಾಣಿ ಇವತ್ತು ನಿಜ ಆಗಿದೆ. ಈ ಹಿಂದೆ BS ಯಡಿಯೂರಪ್ಪನವರು ರಾಜಕೀಯದಲ್ಲಿ ಆ ರಾಜಗದ್ದಿಗೆ ನಷ್ಟ ಆಗುತ್ತೆ ಅಂತೇಳಿ ಒಂದು ಭವಿಷ್ಯವಾಣಿಯನ್ನು ನುಡಿದಿದ್ವಿ, ಅದು ಕೂಡ ಆಯಿತು. ರಾಜಕಾರಣಿಗಳಿಗೆ ಸ್ತ್ರೀಯಿಂದ ಕಂಟಕ ಆಗ್ತದೆ ಅಂತೇಳಿ ಒಂದು ಭವಿಷ್ಯವಾಣಿಯನ್ನು ನುಡಿದಿದ್ವು, ಅದು ಕೂಡ ಆಯಿತು. ಈ ರಾಜ್ಯಕ್ಕೆ ಮಹಾಮಾರಿಯಾಗಿರ್ತಕ್ಕಂಥ ಕರೋನಾ ಅಂತೇಳಿ ಒಂದು ಮಹಾಮಾರಿ ಬಂದಿತ್ತು. ಪ್ರತಿ ವರ್ಷ ಮಕರ ಸಂಕ್ರಾಂತಿ ಪರ್ವ ಕಾಲದಲ್ಲಿ ಕಾಲಜ್ಞಾನವನ್ನ ತೆಗೆದು ರಾಜ್ಯಕ್ಕೆ ಸಂಬಂಧಿಸಿದ ಭವಿಷ್ಯವನ್ನು ನೋಡುವ ಗುರುಜಿ, ಅದರಲ್ಲಿರುವ ಎಲ್ಲಾ ಅಂಶಗಳು ಜ್ಯೋತಿಷ್ಯವನ್ನ ನೋಡುತ್ತೇವೆ, ಅವೆಲ್ಲವೂ ನಿಜವಾಗಿವೆ ಎಂದು ತಿಳಿಸಿದ್ದಾರೆ. ಈ ಹಿಂದೆ ಯಡಿಯೂರಪ್ಪ ಸಿಎಂ ಗಾದಿಯಿಂದ ಕೆಳಗಿಳಿಯುವ ಭವಿಷ್ಯ ಹಾಗೂ ಕರೋನಾ ಮಹಾಮಾರಿಯ ಬಗ್ಗೆಯೂ ಸೇರಿದಂತೆ ರಮೇಶ್ ಜಾರಕಿಹೊಳಿಗೆ ಹೆಣ್ಣಿನಿಂದ ಕಂಟಕ ಎಂಬ ಭವಿಷ್ಯದ ಜ್ಯೋತಿಷ್ಯ ನುಡಿದಿದ್ದು ಸಹ ನಿಜವಾಗಿತ್ತು ಎಂದು ತಿಳಿಸಿದ್ದಾರೆ. ಅಂದ್ರೆ ಕಾಲಜ್ಞಾನ ಭವಿಷ್ಯವಾಣಿಯ ಪ್ರಕಾರ ಹೇಳೋದಾದ್ರೆ ರಾಜ್ಯ ರಾಜಕಾರಣದಲ್ಲಿ ಅಸ್ತ ಅಂತ ಏನ್ ಕರಿತೀವಲ್ಲ ಆ ಪಕ್ಷ ಅಧಿಕಾರಕ್ಕೆ ಬರ್ತದೆ ಅಂತೇಳಿ ಅದು ನಾಗಲಿಪಿಲಿರ್ತದೆ. ನಾಗಲಿಪಿಲಿರೋದನ್ನ ನಾವು ಕನ್ನಡಕ್ಕೆ ಅನುವಾದ ಮಾಡಿ ಅದನ್ನ ಹೇಳ್ತಾ ಹೋಗ್ತೀವಿ. ಹಾಗಾಗಿ ಅದರಲ್ಲಿ ಕಾಂಗ್ರೆಸ್ ಪಕ್ಷ ಅಧಿಕಾರಕ್ಕೆ ಬರ್ತದೆ ಅಂತ ಹೇಳಿ ಒಂದು ಏನು ಭವಿಷ್ಯವಾಣಿ ಇತ್ತಲ್ಲ ಆ ಭವಿಷ್ಯವನ್ನು ನಾವು ನುಡಿದಿದ್ವಿ, ಅದು ಇವತ್ತು ನಿಜ ಆಗಿದೆ. ಓಕೆ ಓಕೆ. ಅದರಲ್ಲಿ ಯಾರು ಈಗ ಈಗ ಸಿಎಂ ವಿಚಾರಕ್ಕೆ ಬಂದರೆ ಯಾರು ಅಧಿಕಾರವನ್ನು ಗದ್ದಿಗೆ ನೇರ್ತಾರೆ, ಯಾರು ಸಿಎಂ ಆಗ್ತಾರೆ? ಹಾಂ, ಅಂದರೆ ಇದನ್ನು ಭವಿಷ್ಯ ಅನ್ನೋದಕ್ಕಿನ್ನ ಹೊರತುಪಡಿಸಿ ಜಾತಕ ಗ್ರಹಗತಿಗಳ ಬಲಾಬಲ ನೋಡಿದಾಗ ಸಿದ್ದರಾಮಯ್ಯ ಅವರಿಗೆ ಖಂಡಿತವಾಗ್ಲೂ ಈ ವರ್ಷದ ರಾಜಗದ್ದಿಗೆ ಪ್ರಾಪ್ತಿ ಆಗ್ತದೆ. ಈಗ ಡಿ ಕೆ ಶಿವಕುಮಾರ್ ಕೂಡ ಅದರಲ್ಲಿ ಏನಾದರೂ ಕೂಡ ಅವರು ಈ ವರ್ಷ ಅಂದರೆ ಈ 30ನೇ ತಾರೀಕು ತನಕನೂ ಕೂಡ ಅವರು ಕೂಡ ಗ್ರಹಗತಿಗಳ ಬಲಾಬಲ ತುಂಬ ಚೆನ್ನಾಗಿದೆ. ಈ 30ನೇ ತಾರೀಕು ಒಳಗಡೆ ಆದರೆ ಮಾತ್ರ ಅವರಿಗೆ ಈ ಅಧಿಕಾರ ಪ್ರಾಪ್ತಿ ಆಗ್ತದೆ. ಹಾಲ್ಕುರಿಕೆ ಮಂಜುನಾಥ್, ಅಮೋಕ್ ಟಿವಿ, ತಿಪಟೂರು. ಗ್ರಾಮೀಣ ಭಾಗದ ಕನ್ನಡ ಸರ್ಕಾರಿ ಶಾಲೆಗಳಿಗೆ ಮೂಲಭೂತ ಸೌಲಭ್ಯ ಕಲ್ಪಿಸಲು ಸರ್ಕಾರೇತರ ಸ್ವಯಂ ಸೇವಾ ಸಂಸ್ಥೆ ಸಹಕಾರ ನೀಡುತ್ತಿರುವುದು ಸ್ವಾಗತಾರ್ಹ ವಿಚಾರ ಎಂದು ಎಸ್ಡಿಎಂಸಿ ಅಧ್ಯಕ್ಷ ದಾಸಪ್ಪ ಹೇಳಿದರು. ರಾಮನಗರ ಜಿಲ್ಲೆ ಮಾಗಡಿ ತಾಲೂಕಿನ ಗುಡ್ಡೇಮಾರನಹಳ್ಳಿ ಶಾಲೆಯ ಬಹುತೇಕ ಕೊಠಡಿಗಳು ಶಿಥಿಲಾವಸ್ಥೆ ತಲುಪಿವೆ. ಮಳೆಗಾಲದಲ್ಲಿ ಸೋರುತ್ತಿದ್ದು ಶಾಲೆಯ ಮನವಿ ಮೇರೆಗೆ ಒಸಾಟ್ ಸ್ವಯಂ ಸೇವಾ ಸಂಸ್ಥೆ ತನ್ನ ದಾನಿಗಳ ಸಹಕಾರದಿಂದ ಪರಿಸರ ಸ್ನೇಹಿ 4 ಕಟ್ಟಡಗಳನ್ನು ನಿರ್ಮಿಸಿಕೊಡುತ್ತಿರುವುದು ಗ್ರಾಮೀಣ ವಿದ್ಯಾರ್ಥಿಗಳ ಕಲಿಕೆಗೆ ಪೂರಕವಾಗಿದೆ. ಹೌದು, ಈ ವೇಳೆಯಲ್ಲಿ ಎಸ್ಡಿಎಂಸಿ ಅಧ್ಯಕ್ಷ ದಾಸಪ್ಪ ಮಾತನಾಡಿ, ನಮ್ಮ ಶಾಲೆಯಲ್ಲಿ 1ರಿಂದ 8ನೇ ತರಗತಿಯವರೆಗೆ ಕನ್ನಡ ಮತ್ತು ಆಂಗ್ಲ ಮಾಧ್ಯಮಗಳಲ್ಲಿ 180 ವಿದ್ಯಾರ್ಥಿಗಳು ಅಭ್ಯಾಸಿಸುತ್ತಿದ್ದಾರೆ. ಆದ್ದರಿಂದ ಕೊಠಡಿಗಳ ಅವಶ್ಯಕತೆ ಸಹಕಾರ ನೀಡಿರುವ ಸಂಸ್ಥೆಗೆ ಧನ್ಯವಾದಗಳನ್ನು ತಿಳಿಸಿ ನಮ್ಮ ಎಸ್ಡಿಎಂಸಿ ಮತ್ತು ಗ್ರಾಮ ಪಂಚಾಯತಿಯಿಂದ ಅಗತ್ಯ ಸಹಕಾರ ನೀಡುತ್ತೇವೆ ಎಂದರು. ಹೇಗಿತ್ತು ನಿಮ್ಮ ಶಾಲೆ, ಈಗೇನಾಗ್ತಾ ಇದೆ? ಸರ್, ನಮ್ಮ ಶಾಲೆ ತುಂಬ ದುಸ್ಥಿತಿಯಲ್ಲಿತ್ತು. ಈ ರೂಮ್ಸು ಅದನ್ನು ಕಟ್ಕೊಡಿ ಅಂತ ಹೇಳಿ ಅವರೇ ವಾಲಂಟಿಯರ್ಗೆ ಬಂದರು. ನಮ್ಮ ಎಸ್ಡಿಎಂಸಿ ಎಲ್ಲ ಸ್ನೇಹಿತರು ಮತ್ತು ನಮ್ಮ ಗ್ರಾಮ ಪಂಚಾಯತಿಯವರು ಮತ್ತು ನಮ್ಮ ಶಾಲಾ ಶಿಕ್ಷಕರು ಒಂದರು ಪ್ರತಿಯೊಬ್ಬರು ಕೂಡ ಎಲ್ಲ ಕೋಆಪರೇಷನ್ ಕೊಟ್ಟು ಇವತ್ತು ಗುದ್ದಲಿ ಪೂಜೆ ಮಾಡೋದಕ್ಕೆ ಎಲ್ಲರೂ ಕೂಡ ಬಂದಿದ್ದೀವಿ. ಸರ್, ಏನು ಹೇಳಕ್ಕೆ ಇಷ್ಟಪಡ್ತೀರಾ? ಶಾಲೆ ತುಂಬ ಹಳೇದಾಗಿತ್ತ? ಎಷ್ಟು ವರ್ಷಗಳ ಶಾಲೆ, ಶತಮಾನದ ಶಾಲೆ? ಶತಮಾನದ ಶಾಲೆ, ತುಂಬ ಸೋರ್ತಾ ಇತ್ತು. ಅದಕ್ಕೋಸ್ಕರ ನಾವು ಅವರೇ ವಾಲಂಟಿಯರ್ಗೆ ಬಂದಾಗ, ಹೊಸಾಟ ಕಂಪ್ನಿಯವ್ರು ಬಂದಾಗ ಅವ್ರಿಗೆ ಹೇಳಿದ್ದಕ್ಕೆ ಆಯಿತು, ಇದನ್ನು ಕಟ್ಸ್ಕೊಡ್ತೀವಿ, ನಿಮ್ಮ ಶಾಲೆ ಒಳ್ಳೆಯದಾಗಲಿ ಅಂತ ಹೇಳಿ ಎಲ್ಲರನ್ನು ಕೇಳಿದಾಗ ಎಲ್ಲರೂ ಕೂಡ ಕೋಆಪರೇಷನ್ ಕೊಟ್ಟರು. ಎಲ್ಲರೂ ಸೇರಿ ನಾವು ಇದಕ್ಕೆ ಅವ್ರಿಗೆ ಬಿಟ್ಕೊಡಿದ್ವಿ ಸರ್. ಸರ್, ಇದು ತುಂಬ ಸಂತೋಷ ಸರ್. ಇದು ಮುಂದೆ ಇದೇ ಥರ ನಮ್ಮ ಕರ್ನಾಟಕದಲ್ಲಿ
ಇನ್ನು ಜಾಸ್ತಿ ಹೆಚ್ಚು ಹೆಚ್ಚು ಕಟ್ಟಿಸೋದಂತ ಪ್ರಯತ್ನ ಪಡಲಿ, ಸರ್ಕಾರಿ ಶಾಲೆಗಳನ್ನ ಉಳಿಸ್ತಾ ಮತ್ತೆ ಸರ್ಕಾರಿ ಶಾಲೆಗಳಲ್ಲಿ ಒಳ್ಳೆ ಉತ್ತಮ ಸೌಲಭ್ಯಗಳು ಸಿಗ್ತಾ ಇದೆ, ಅಲ್ಲೇ ಒಳ್ಳೆ ಸ್ಟೂಡೆಂಟ್ಗಳು ಉತ್ಪತ್ತಿ ಆಗ್ತಾರೆ ಅಂತ ಇಡೀ ಕರ್ನಾಟಕಕ್ಕೆ ಗೊತ್ತಾಗ್ಲಿ ಅಂತ ಹೇಳ್ತಾ ಈ ಬಿಲ್ಡಿಂಗ್ ಇದರಿಂದನೇ ಒಳ್ಳೆ ಎಲ್ರಿಗೂ ಒಳ್ಳೇದಾಗ್ಲಿ ಅಂತ ಕೇಳ್ಕೊಂಡಿದ್ದೀನಿ ಸರ್. ಸರ್ ಈ ಸರ್ ಕನಸು ಅಂದರೆ ಸರ್ ಈ ಏನು ಕಾಂಟ್ರಾಕ್ಟರ್ ಇದ್ದಾರೆ, ಡಿ ವಿ ಜಿ ಶಾಲೆನ ಮಾಡಿದ್ದಾರೆ ಸರ್. ಅದನ್ನ ನೋಡಿದ್ರೆ ಬರೀ ಫೋಟೋದಲ್ಲಿ ನೋಡಿದ್ರೆ ತುಂಬ ಖುಷಿ ಆಗ್ತಿತ್ತು ಸರ್. ಅದೇ ಥರ ನಮಗೂ ಕೂಡ ಮಾಡಿಕೊಡ್ತಾರೆ ಅನ್ನೋ ಭರವಸೆ ನಮಗಿದೆ, ಕಟ್ಸ್ಕೊಡ್ತಾರೆ ಸರ್. ಇದರಲ್ಲಿ ಎರಡು ಮಾತಿಲ್ಲ ಸರ್. ಸರ್ ದಾಸಪ್ಪ, ಎಸ್ ಡಿ ಎಂ ಸಿ ಅಧ್ಯಕ್ಷ ಸರ್. ಎನ್ಜಿಒದ ಇಂಜಿನಿಯರ್ ಹರೀಶ್ ಮಾತನಾಡಿ, ಪರಿಸರ ಸ್ನೇಹಿ ಕಟ್ಟಡವನ್ನು ನಿರ್ಮಾಣ ಮಾಡುತ್ತೇವೆ. ಕುಣಿಗಲ್ ನಿರ್ಮಾಣವಾಗುವ ಅತ್ಯಾಧುನಿಕ ಶೈಲಿಯ ಇಟ್ಟಿಗೆಯಿಂದ ವಿನೂತನವಾಗಿ ಬೇಸಿಗೆಯಲ್ಲಿ ತಂಪಾಗಿ ಮತ್ತು ಮಳೆಗಾಲದಲ್ಲಿ ಉಷ್ಣತೆ ಇರುವ ರೀತಿ ಕಟ್ಟಡ ವಿಶಿಷ್ಟವಾಗಿ ನಿರ್ಮಾಣ ಮಾಡುತ್ತೇವೆ ಎಂದರು. ಯಾವ ರೀತಿ ಎಲ್ಲೆಲ್ಲಿ ಮಾಡಿದ್ರೆ ಸರ್ ರಾಜ್ಯಾದ್ಯಂತ? ವಸಾಯಟ್ ಅಂತ, ಒನ್ ಸ್ಕೂಲ್ ಅಟ್ ಎ ಟೈಮ್ ಅಂತ ನಮ್ಮ ಎನ್ ಜಿ ಒ ಹೆಸರು. ನಾವು ಇದುವರೆಗೆ ಕರ್ನಾಟಕದಲ್ಲಿ 50 ಹೆಚ್ಚು ಶಾಲೆ ಮಾಡಿದ್ದೀವಿ, ಉತ್ತರ ಪ್ರದೇಶದಲ್ಲಿ ಮಾಡಿದ್ದೀವಿ, ತಮಿಳ್ನಾಡಿನಲ್ಲಿ ಮಾಡಿದ್ದೀವಿ, ಆಂಧ್ರ ಪ್ರದೇಶದಲ್ಲಿ ಮಾಡಿದ್ದೀವಿ, ಮೇಘಾಲಯದಲ್ಲಿ, ಮಹಾರಾಷ್ಟ್ರದಲ್ಲಿ ಮಾಡಿದ್ದೀವಿ, ಈಗ ಮಣಿಪುರದಲ್ಲಿ ಮಾಡಿದ್ದೀವಿ, ಜಾರ್ಖಂಡ್ನಲ್ಲಿ ಕೂಡ ಮಾಡಿದ್ದೀವಿ, ಈಗ ಮೇಘಾಲಯ, ಬಿಹಾರ ಮತ್ತು ತೆಲಂಗಾಣ ಈ ಮೂರು ಕಡೆ ನಮ್ಮ ಪ್ರಾಜೆಕ್ಟ್ಸ್ ಈಗ ಸದ್ಯದಲ್ಲೇ ಸ್ಟಾರ್ಟ್ ಆಗ್ತಾ ಇದೆ. ಇಲ್ಲಿದು ಮೇನ್ ಇದೇನು ಅಂತ ಹೇಳಿದ್ರೆ, ನಾವು ಇಲ್ಲಿ ಮಾಡ್ತಾ ಇರೋ ಇದಕ್ಕೆ ಸಿನಾಪ್ಸಿಸ್ ಅಂತ ಒಂದು ಕಂಪ್ನಿ ನಮಗೆ ಫಂಡಿಂಗ್ ಮಾಡ್ತಾ ಇದ್ದಾರೆ. ಇದರಲ್ಲಿ ನಾವು ಎಕೋ ಫ್ರೆಂಡ್ಲಿ ಅಂದರೆ ಪರಿಸರ ಸ್ನೇಹಿ ಬಿಲ್ಡಿಂಗ್ ಮಾಡ್ತಾ ಇದ್ದೀವಿ. ಅಂದರೆ ನಾವು ಇಲ್ಲಿ ಪೋರೋತಾಮ್ ಬ್ಲಾಕ್ಸ್ ಅಂತ ಒಂದು ಕ್ಲೇ ಬ್ಲಾಕ್ಸ್, ಅದು ಆ್ಯಕ್ಚುಲಿ ಕ್ಲೇ ಬ್ಲಾಕ್ಸ್ ಬಾಂಡ್ ಮಾಡಿಕೊಟ್ಟಿರ್ತಾರೆ, ಅದರ ಒಳಗಡೆ ಕ್ಯಾವಿಟಿ ಇರುತ್ತೆ. ಅದು ಅದು ಮೇಯ್ನ್ ಅಡ್ವಾಂಟೇಜ್ ಆ ಬಿಲ್ಡಿಂಗ್ದು ಏನು ಅಂದರೆ, ಬಾಕಿ ನಾರ್ಮಲ್ ಆರ್ ಸಿ ಸಿ ಬಿಲ್ಡಿಂಗಿನ ಈ ಬಿಲ್ಡಿಂಗ್ನಲ್ಲಿ 1-2 ಡಿಗ್ರಿ ಟೆಂಪ್ರೇಚರ್ ಕಡಿಮೆ ಇರುತ್ತೆ, ಮಧ್ಯದಲ್ಲಿ ಕ್ಯಾವಿಟಿ ಇರೋದ್ರಿಂದ ಅದು ಹೀಟ್ ರೆಸಿಸ್ಟೆಂಟ್ ಬಿಲ್ಡಿಂಗ್ ಆಗುತ್ತೆ. ಈ ಟೆಕ್ನಾಲಜಿ ನಾವಿಲ್ಲಿ ಯೂಸ್ ಮಾಡ್ತಾ ಇದ್ದೀವಿ, ಮತ್ತು ಪಿಲ್ಲರ್ಸ್ ಏನಿರಲ್ಲ, ಲೋಡ್ ಬೇರಿಂಗ್ ವಾಲ್ ಮಾಡ್ತಾ ಇದ್ದೀವಿ. ಈ 4 ಕೊಠಡಿಗಳನ್ನ ನಾವು ಕಟ್ಕೊಡ್ತಾ ಇದ್ದೀವಿ, ಗ್ರೌಂಡ್ ಫ್ಲೋರ್ನಲ್ಲಿ 2 ಮತ್ತು ಫಸ್ಟ್ ಫ್ಲೋರ್ನಲ್ಲಿ 2 4 ಕೊಠಡಿಗಳನ್ನ ನಾವು ಕಟ್ಕೊಡ್ತಾ ಇದ್ದೀವಿ. ಸುಮಾರು ಒಂದು 40 ಜನ ಮಕ್ಕಳಿಗೆ ಒಂದು ಕ್ಲಾಸ್ನಲ್ಲಿ ಕೊಡಿಸ್ಬೋದು, ಆ ಥರ ಇದು ಮಾಡ್ಕೊಡ್ತಾ ಇದ್ದೀವಿ. ಇನ್ನು ಈ ವೇಳೆಯಲ್ಲಿ ಬಿಒ ಯತಿಕುಮಾರ್, ಗ್ರಾಮ ಪಂಚಾಯಿತಿ ಅಧ್ಯಕ್ಷೆ ದಿವ್ಯ ಅಂಜನಮೂರ್ತಿ, ಉಪಾಧ್ಯಕ್ಷ ಗೋವಿಂದರಾಜು, ಬಿಆರ್ಪಿ ಪ್ರಸನ್ನ ಕುಮಾರ್, ಮುಖ್ಯ ಶಿಕ್ಷಕ ಪಿಎಸ್ ರಂಗಯ್ಯ, ದೈಹಿಕ ಶಿಕ್ಷಕ ಚಂದ್ರಶೇಖರ್, ಪ್ರೇಮಲತಾ, ಗ್ರಾಮಸ್ಥರು, ವಿದ್ಯಾರ್ಥಿಗಳು ಹಾಜರಿದ್ದರು. ತಗ್ಗಿಕುಪ್ಪೆ ಶ್ರೀಧರ್, ಅಮೋಕ್ ಟಿವಿ, ಮಾಗಡಿ. ಕಚೇರಿಗೆ ಬರುವ ಅರ್ಜಿದಾರರನ್ನು ಅಲೆದಾಡಿಸದೆ ಅವರ ಕೆಲಸ ಕಾರ್ಯಗಳನ್ನು ಸಕಾಲದಲ್ಲಿ ಮಾಡಿಕೊಡಬೇಕೆಂದು ಮಧುಗಿರಿ ನೂತನ ಶಾಸಕ ಕೆಎನ್ ರಾಜಣ್ಣ ಸೂಚನೆ ನೀಡಿದ್ದಾರೆ. ಪಟ್ಟಣದ ತಾಲೂಕು ಆಡಳಿತ ಸೌಧದ ಸಭಾಂಗಣದಲ್ಲಿ ಕಂದಾಯ ಇಲಾಖೆಯ ಅಧಿಕಾರಿಗಳ ಸಭೆ ನಡೆಸಿ ಮಾತನಾಡಿದರು. ಅಧಿಕಾರಿಗಳು ನಿಗದಿತ ಸಮಯಕ್ಕೆ ಕಚೇರಿಗಳಲ್ಲಿ ಹಾಜರಿದ್ದು ಸಾರ್ವಜನಿಕರ ಕೆಲಸ ಕಾರ್ಯಗಳನ್ನು ಮಾಡಿಕೊಡಬೇಕು, ಇದರಿಂದ ಇಲಾಖೆಗೆ ಗೌರವ ಬರುತ್ತದೆ. ನಿಮ್ಮ ನಡವಳಿಕೆ ಉತ್ತಮವಾಗಿದ್ದರೆ ಸಾರ್ವಜನಿಕರಲ್ಲಿ ಒಳ್ಳೆ ಭಾವನೆ ಮೂಡುತ್ತದೆ, ನಾನು ಇದನ್ನೇ ನಿರೀಕ್ಷಿಸುತ್ತೇನೆ ಎಂದರು. ಇನ್ನು ಅಧಿಕಾರಿಗಳು ಗುಂಪುಗಾರಿಕೆ ಮನಸ್ತಾಪ ಮರೆತು ಒಂದೇ ಕುಟುಂಬದವರಂತೆ ಕೆಲಸ ಮಾಡಿ ನಿಮ್ಮ ಸಮಸ್ಯೆಗಳು ಇದ್ದಲ್ಲಿ ನನ್ನ ಗಮನಕ್ಕೆ ತನ್ನಿ, ಅದನ್ನ ಬಗೆಹರಿಸುವ ಜವಾಬ್ದಾರಿ ನನ್ನದಾಗಿದೆ ಅಂತ ತಿಳಿಸಿದರು. ಎರಡು ಮೂರು ತಿಂಗಳುಗಳಲ್ಲಿ ಪ್ರತಿ ಗ್ರಾಮ ಪಂಚಾಯಿತಿಗಳ ವ್ಯಾಪ್ತಿಗಳಲ್ಲಿ ಜನಸಂಪರ್ಕ ಸಭೆ ನಡೆಸುತ್ತೇನೆ. ಅಲ್ಲಿನ ಸಮಸ್ಯೆಗಳು ಉದ್ಭವಿಸದಂತೆ ರಾಜಸ್ವ ನಿರೀಕ್ಷಕರು ಹಾಗೂ ಗ್ರಾಮ ಲೆಕ್ಕಿಗರು ಜಾಗ್ರತೆ ವಹಿಸಬೇಕು ಎಂದರು. ಇದೇ ಕಟ್ಟಡದಲ್ಲಿರುವ ಶಾಸಕರ ಕಾರ್ಯಾಲಯವು ಸಂಪೂರ್ಣ ಶಿಥಿಲಗೊಂಡಿದ್ದು ಕೂಡಲೇ ದುರಸ್ತ ಮಾಡಿಸುವಂತೆ ಅಧಿಕಾರಿಗಳಿಗೆ ಸೂಚಿಸಿದರು. ಮಾರ್ಗದರ್ಶನ ಮಾಡಿದ್ದೇವೆ, ಇನ್ನು ಮುಂದಿನ ದಿನಗಳಲ್ಲಿ ನಮ್ಮ ತಾಲೂಕಿನ ಕಂದಾಯ ಇಲಾಖೆ ಇನ್ನು ಚುರುಕಿನಿಂದ ಕೆಲಸ ಮಾಡುತ್ತೆ ಅಂತಕ್ಕಂಥ ವಿಶ್ವಾಸನೂ ಇದೆ. ನಾವೀಗಾಗಲೇ ಖಾತೆ ಮಾಡ್ತಕ್ಕಂಥ ಅವ್ರ ಬಗ್ಗೆ ಇರ್ತಕ್ಕಂಥ ಅನಾನುಕೂಲಗಳನ್ನು ಸರಿಪಡಿಸಿದ್ದವರು ಮತ್ತು ಏನು ಸಾಗುಳಿ ಚೀಟಿ ಕೊಟ್ಟು ಖಾತೆಗಳನ್ನು ಮಾಡದೇ ಇರ್ತಕ್ಕಂಥ ಪ್ರಕರಣಗಳೇನಾದರೂ ಬಾಕಿ ಇದ್ದರೆ ಅದನ್ನು ಕೂಡ ಆದಷ್ಟು ಶೀಘ್ರವಾಗಿ ವಿಲೆ ಮಾಡಬೇಕಂತೇಳಿ ಮತ್ತು ಪೆನ್ಷನ್ಸ್ಗೆಲ್ಲ ವಿಡೋ ಪೆನ್ಷನ್ ಇರ್ಬೋದು ಮತ್ತು ಫಿಸಿಕಲ್ ಹ್ಯಾಂಡಿಕ್ಯಾಪ್ ಇರ್ಬೋದು, ವಿದ್ಯಾರ್ಥಿ ವೇತನಗಳಿರ್ಬೋದು, ಓಲ್ಡಿಂಗ್ ಪೆನ್ಷನ್ಸ್ ಅವನು ಕೂಡ ಎಲ್ಲ ಯಾರ್ಯಾರು ಅರ್ಜಿಗಿದ್ದಾರೆ ಅವ್ರಿಗೆಲ್ಲ ನಮ್ಮ ಅಧಿಕಾರಿಗಳೇ ಹೋಗಿ ಅವ್ರಿಗೆ ಅರ್ಜಿಗಳು ತಗೊಳ್ತಕ್ಕಂಥದ್ದು ಏನು ಇದೆ ಅವ್ರಿಗೆ ಅದೊಂದು ಅನುಕೂಲ ಮಾಡಿಕೊಡುವಂಥ ಸೂಚನೆಯನ್ನು ಕೂಡ ಅಲ್ಲಿ ಹೇಳಿದ್ದಾರೆ. ತಹಶೀಲ್ದಾರ್ ಗಮನ ತಂದಿದ್ದೀವಿ, ಅವರು
ಟೈಮ್ ಅವ್ರಿಗೆ ಕೂಡ ಹೇಳಿ ಅದೆಲ್ಲ ಕೆಲಸ ಮಾಡಿಸ್ತಾರೆ. ಮತ್ತೆ ಇನ್ನೊಂದು ಒಂದು ತಿಂಗಳು ಎರಡು ತಿಂಗಳಲ್ಲಿ ಏನು ಕೆಲಸ ಮಾಡಬೇಕು ಅಂತ ಹೇಳಿದ್ವಿ. ಇನ್ನು ಈ ವೇಳೆಯಲ್ಲಿ ತಹಶೀಲ್ದಾರ್ ಸಿಗ್ಬತ್ ಉಲ್ಲಾ, ಡಿವೈಎಸ್ಪಿ ಕೆಎಸ್ ವೆಂಕಟೇಶ್ ನಾಯ್ಡು, ಆಹಾರ ಶಿರಸ್ತೆದಾರ ಕೆಎಸ್ ಗಣೇಶ್, ಶಿರಸ್ತೆದಾರ ಶ್ರೀನಿವಾಸ್ ಮೂರ್ತಿ ಸುನೀಲ್, ಚುನಾವಣೆ ಶಾಖೆಯ ಗಣೇಶ್, ಗ್ರಾಮ ಲೆಕ್ಕಿಗ ಶಿವರಾಮಯ್ಯ, ಕಂದಾಯ ಅಧಿಕಾರಿಗಳು ಹಾಗೂ ಮತ್ತಿತರರು ಹಾಜರಿದ್ದರು. ಪಣೀಂದ್ರ ಅಮೋಕ್ ಟಿವಿ, ಮಧುಗಿರಿ. ಬಂಡೀಪುರ ಹುಲಿ ಸಂರಕ್ಷಿತ ಪ್ರದೇಶದ ಯಲಚಟ್ಟಿ ಗ್ರಾಮದ ಸಂಗಪ್ಪ ಎಂಬ ರೈತರ ಜಮೀನಿನಲ್ಲಿ ಒಂಟಿ ಆನೆ ದಾಳಿ ನಡೆಸಿ ಜಮೀನಿನಲ್ಲಿದ್ದ ನೀರಾವರಿ ಪರಿಕರಗಳನ್ನು ನಾಶ ಮಾಡಿದೆ. ಪದೇ ಪದೇ ಆನೆ ದಾಳಿಗೆ ಹೈರಾಣಾಗಿರುವ ಕಾಡಂಚಿನ ಗ್ರಾಮಸ್ಥರು ರಕ್ಷಣೆ ನೀಡುವಂತೆ ಅರಣ್ಯ ಇಲಾಖೆ ಅಧಿಕಾರಿಗಳ ಗಮನಕ್ಕೆ ತಂದರೂ ಸಹ ಯಾವುದೇ ಪ್ರಯೋಜನವಾಗಿಲ್ಲ. ಈ ಹಿಂದೆಯೂ ಸಹ ವಾಸದ ಮನೆ ಮೇಲೆ ದಾಳಿ ನಡೆಸಿದ್ದ ಆನೆಯ ಉಪಟಳಕ್ಕೆ ರೈತಾಪಿ ವರ್ಗ ಬೇಸತ್ತಿ ಹೋಗಿದ್ದಾರೆ. ಬಂಡೀಪುರ ಹುಲಿ ಸಂರಕ್ಷಿತ ಪ್ರದೇಶದ ಇತಿಹಾಸ ಪ್ರಸಿದ್ಧ ಹಿಮವದ್ ಗೋಪಾಲಸ್ವಾಮಿ ಬೆಟ್ಟದ ಕಾನನದಲ್ಲಿ ಚಿರತೆಗಳು ಕಾಣಿಸಿಕೊಳ್ಳುತ್ತಿದ್ದು ಪ್ರವಾಸಿಗರು ಚಿರತೆಗಳ ದರ್ಶನ ಪಡೆದಿದ್ದಾರೆ. ಇತ್ತೀಚೆಗೆ ಸತತ ಮಳೆಯಿಂದ ಹಚ್ಚ ಹಸಿರಿನಿಂದ ಕೂಡಿರುವ ಬಂಡೀಪುರ ವನ್ಯಜೀವಿ ಧಾಮದಲ್ಲಿ ಚಿರತೆಗಳನ್ನು ನೋಡಿ ಪ್ರವಾಸಿಗರು ಎಂಜಾಯ್ ಮಾಡಿದ್ದಾರೆ. ಬರ್ತಾ ಇದೆ ಸರ್, ಹೋಗಾಡಬೇಡಿ. ಬರ್ತಾ ಇದೆ ಸರ್, ಸರ್ ಸೌಂಡ್ ಮಾಡಬೇಡಿ, ಸೌಂಡ್ ಮಾಡಬೇಡಿ. ಗುಬ್ಬಿ ವಿಧಾನಸಭಾ ಕ್ಷೇತ್ರದಲ್ಲಿ ಜೆಡಿಎಸ್ ಇಲ್ಲವೇ ಇಲ್ಲ ಎಂದು ಹೇಳಿದವರಿಗೆ ನಮ್ಮ ಕಾರ್ಯಕರ್ತರು ಪಕ್ಷಕ್ಕೆ 43,000 ಮತ ನೀಡುವ ಮೂಲಕ ನಾವಿದ್ದೇವೆ ಎಂದು ನಿರೂಪಿಸಿದ್ದಾರೆ ಎಂದು ಜೆಡಿಎಸ್ ಪರಾಜಿತ ಅಭ್ಯರ್ಥಿ ಬಿಎಸ್ ನಾಗರಾಜು ತಿಳಿಸಿದರು. ಪಟ್ಟಣದ ಗೃಹ ಕಚೇರಿಯಲ್ಲಿ ಆತ್ಮಾವಲೋಕನ ಸಭೆಯಲ್ಲಿ ಮಾತನಾಡಿದ ಅವರು, ಹಗಲು ರಾತ್ರಿ ಎನ್ನದೆ ಜೆಡಿಎಸ್ ಮುಖಂಡರು ಕಾರ್ಯಕರ್ತರು ಚುನಾವಣೆ ಮಾಡಿದ್ದೀರಾ, ಇಷ್ಟು ದೊಡ್ಡ ಮಟ್ಟದ ಮತವನ್ನು ಸಹ ನೀಡಿದ್ದು ನಿಮ್ಮೆಲ್ಲರಿಗೂ ನಾನು ಅಭಾರಿಯಾಗಿರುತ್ತೇನೆ. ನಾವು ಸೋತಿದ್ದೇವೆ ಹೊರತು ಸತ್ತಿಲ್ಲ. ಹಾಗಾಗಿ ಮುಂದೆ ಬರುವಂತಹ ತಾಲೂಕು ಪಂಚಾಯಿತಿ, ಜಿಲ್ಲಾ ಪಂಚಾಯಿತಿ, ಗ್ರಾಮ ಪಂಚಾಯಿತಿ ಚುನಾವಣೆಗಳಲ್ಲಿ ನಮ್ಮ ಕಾರ್ಯಕರ್ತರನ್ನ ನಿಲ್ಲಿಸಿಕೊಂಡು ಗೆಲ್ಲಿಸಿಕೊಂಡು ಬರುವ ಜವಾಬ್ದಾರಿ ನಮ್ಮೆಲ್ಲರದ್ದು. ನಮ್ಮ ಕಾರ್ಯಕರ್ತರು ಯಾವುದೇ ಕಾರಣಕ್ಕೂ ಧೃತಿಗೆಡದೆ ಪಕ್ಷಕ್ಕಾಗಿ ಒಗ್ಗಟ್ಟಿನಿಂದ ದುಡಿಯೋಣ. ಮುಂದಿನ ವಿಧಾನಸಭಾ ಚುನಾವಣೆಯಲ್ಲಿ ಜೆಡಿಎಸ್ ಪಕ್ಷದಿಂದ ಶಾಸಕರು ಆಯ್ಕೆಯಾಗುವುದು ನಿಶ್ಚಿತ ಎನ್ನುವ ಮೂಲಕ ಕಣ್ಣೀರಿನಿಂದ ಗದ್ಗಿತರಾದರು. ಮೊನ್ನೆ ನಡೆದಂತ ಚುನಾವಣೆಯಲ್ಲಿ ನಮ್ಮ ಪಕ್ಷದ ಕಾರ್ಯಕರ್ತರು, ನಮ್ಮ ಪಕ್ಷದ ಏನು ಕಟ್ಟಾಳರು, ಏನು ನಮ್ಮ ಜೊತೆ ಹೋರಾಟ ಮಾಡಿದಂಥ ನಾಯಕರು ಮತ್ತು ನಮ್ಮ ಕಾರ್ಯಕರ್ತರಿಗೆ ಧನ್ಯವಾದಗಳನ್ನು ಹೇಳ್ತಾರೆ. ಹೀಗೆ ಅಂತಂದರೆ ಈ ತಾಲೂಕಿನಲ್ಲಿ JDS ಕತೆ ಮುಗಿದೇ ಹೋಯಿತು. ಎಲೆಕ್ಷನ್ ಮುಂಚೆನೇ ಓಡೋಗ್ತಾನೆ, ಮತ್ತು 6,000 ತಗೊಳ್ಳಲ್ಲ, 7,000 ತಗೊಳ್ಳೋದಿಲ್ಲ ಅಂತ ಹೇಳಿದಂಥವರಿಗೆ ನಮ್ಮ ತಾಲೂಕಿನ ನಿಷ್ಠಾವಂತ ಕಾರ್ಯಕರ್ತರು 43,000 ಮತವನ್ನು ಕೊಡೋದ್ರ ಮುಖಾಂತರ ನನ್ನನ್ನು ಇನ್ನೂ ಸದೃಢವಾಗಿ ಮಾಡಿದಂಥ ನಮ್ಮ ಕಾರ್ಯಕರ್ತರಿಗೆ ಧನ್ಯವಾದಗಳನ್ನು ನಾನು ಈ ಸಂದರ್ಭದಲ್ಲಿ ಹೇಳ್ತಾ ಇದ್ದೀನಿ. ಯಾಕೆಂತಂದರೆ ನಂಬರ್ ಕೌಂಟಲ್ಲಿ ನಾವು ಸೋತಿರ್ಬೋದು, ಯಾವುದೇ ಕಾರಣಕ್ಕೂ ನಾವು ಅದರಿಂದ ಎದೆಗುದ್ದಲ್ಲ. ಮುಂದಿನ ದಿನಗಳಲ್ಲಿ ಈ ತಾಲೂಕಿನಲ್ಲಿ ಒಂದು ಹೋರಾಟ ಇದ್ದೇ ಇರ್ತದೆ.
ಬಿಜೆಪಿ ಸೇವೆ ಇದ್ದೇ ಇರುತ್ತೆ. ಇನ್ನು ಎಪಿಎಂಸಿ ಮಾಜಿ ಅಧ್ಯಕ್ಷ ಕಳ್ಳಿಪಾಳ್ಯ ಲೋಕೇಶ್ ಮಾತನಾಡಿ, ಕಾಂಗ್ರೆಸ್ ಅಲೆಯಲ್ಲಿ ನಾವು ಸೋತಿದ್ದೇವೆ, ಬಿಟ್ಟರೆ ಸಂಘಟನೆಯಲ್ಲಿ ಗೆದ್ದಿದ್ದೇವೆ, ಜೆಡಿಎಸ್ ಇಲ್ಲವೇ ಇಲ್ಲ ಎಂಬುವವರಿಗೆ ಉತ್ತರವನ್ನ ನೀಡಿದ್ದೇವೆ, ಮುಂದಿನ ದಿನಮಾನಗಳಲ್ಲಿ ಮತ್ತಷ್ಟು ಗಟ್ಟಿಯಾಗಿ ಪಕ್ಷವನ್ನ ಕಟ್ಟಿ ಜೆಡಿಎಸ್ ಶಾಸಕರನ್ನ ಆಯ್ಕೆ ಮಾಡೋಣ ಅಂತ ತಿಳಿಸಿದರು. ಕಾಂಗ್ರೆಸ್ ರಾಜ್ಯದಲ್ಲಿ ಬಿಜೆಪಿ ವಿರೋಧಿ ಅಲೆ ಕಾಂಗ್ರೆಸ್ನ ಹೆಚ್ಚಿನ ಮಟ್ಟದಲ್ಲಿ ಸ್ಥಾನ ಪಡೆಯೋದಕ್ಕೆ ವಿಧಾನಸಭಾ ಸ್ಥಾನ ಪಡೆಯೋದಕ್ಕೆ ಅವಕಾಶ ಆಯಿತು. ನಾವು ಯಾರೂ ನಿರೀಕ್ಷೆ ಮಾಡಿರಲಿಲ್ಲ ಈ ಮಟ್ಟದಲ್ಲಿ ಕಾಂಗ್ರೆಸ್ ರಾಜ್ಯದಲ್ಲಿ ಬರ್ತದೆ ಅಂತ ನಿರೀಕ್ಷೆ ಮಾಡಿರಲಿಲ್ಲ. ಹಾಗೆ ಏನು ಕೆಲವೊಂದು ಗ್ಯಾರಂಟಿ ಕಾರ್ಡ್ಗಳು ಕೊಡುವಂಥ ಕೆಲಸ, 10 ಕೆಜಿ ಅಕ್ಕಿ ಆಗ್ಬೋದು. ಇನ್ನು ಈ ಸಂದರ್ಭದಲ್ಲಿ ಜೆಡಿಎಸ್ ತಾಲೂಕು ಅಧ್ಯಕ್ಷ ಚಿಕ್ಕ ವೀರಯ್ಯ, ಮುಖಂಡರಾದ ಯೋಗಾನಂದ, ಶಿವಲಿಂಗಯ್ಯ, ಮಂಜುನಾಥ್, ಬಸವರಾಜು ಸೇರಿದಂತೆ ಹಲವರು ಜೆಡಿಎಸ್ ಪಕ್ಷದ ಮುಖಂಡರು ಕಾರ್ಯಕರ್ತರು ಹಾಜರಿದ್ದರು. ಪ್ರಸನ್ನ ದೊಡ್ಡಗುಣಿ, ಅಮೋಕ್ ಟಿವಿ, ಗುಬ್ಬಿ. ಕೊರಟಗೆರೆ ತಾಲೂಕು ಡಾಕ್ಟರ್ ಜಿ ಪರಮೇಶ್ವರ್ ಅವರಿಗೆ ಉಪಮುಖ್ಯಮಂತ್ರಿ ಸ್ಥಾನ ಹಾಗೂ 5 ಬಾರಿ ಗೆದ್ದಿರುವ ಗುಬ್ಬಿ ಶಾಸಕ ಶ್ರೀನಿವಾಸ್ ಅವರಿಗೆ ಮಂತ್ರಿ ಸ್ಥಾನ ನೀಡಬೇಕು ಎಂದು ದಲಿತ ಮುಖಂಡರು ಒತ್ತಾಯ ಮಾಡಿದ್ದಾರೆ. ದಲಿತ ಮುಖಂಡ ನಿಟ್ಟೂರು ರಂಗಸ್ವಾಮಿ ಮಾತನಾಡಿ, ಈ ಬಾರಿ ಕಾಂಗ್ರೆಸ್ ಸರ್ಕಾರ ಅಧಿಕಾರಕ್ಕೆ ಬಂದಿರುವುದಕ್ಕೆ ನಮ್ಮ ದಲಿತರ ಹೋರಾಟ ದೊಡ್ಡದಿದೆ. ಈ ಬಾರಿ ವಿಜೇತರಾಗಿರುವ ಶ್ರೀನಿವಾಸ್ ಅವರು ಬಹಳ ಹಿಂದಿನಿಂದ ನಮ್ಮ ಸಮುದಾಯದ ಜೊತೆಗೆ ಇದ್ದರು, ಮುಂದಿನ ದಿನದಲ್ಲೂ ನಮ್ಮ ಸಮುದಾಯದ ಜೊತೆಗೆ ಇರಬೇಕು ಎಂದು ಮನವಿ ಮಾಡಿದರು. ಇಡೀ ತಾಲೂಕನ್ನು ಸುತ್ತಿ ಕಾಂಗ್ರೆಸ್ಗೆ ಬೆಂಬಲವನ್ನು ನೀಡಿದರೆ ಇವತ್ತು ಗೆಲುವನ್ನು ಸಾಧಿಸಿದೆ. ಈ ಸಂದರ್ಭದಲ್ಲಿ ಇನ್ನೂ ಹೆಚ್ಚಿನದಾಗಿ ಶಾಸಕರು ದಲಿತರ ಪರವಾಗಿ ಹೆಚ್ಚಿನ ಕೆಲಸವನ್ನು ಮಾಡಿಕೊಂಡು ಮತ್ತೆ ಚುನಾವಣೆಯಲ್ಲಿ ಮುಂದಿನ ಚುನಾವಣೆಗಳು ಬರ್ತವೆ, ಜಿಲ್ಲಾ ಪಂಚಾಯತಿ, ತಾಲೂಕು ಪಂಚಾಯತಿ, ಆ ಚುನಾವಣೆಯಲ್ಲಿ ಮತ್ತೆ ಕಾಂಗ್ರೆಸ್ಸಿನ ಅಭ್ಯರ್ಥಿಗಳು ಗೆಲ್ಲಿಗೆ ಶ್ರಮಿಸಬೇಕು ಅಂತ ಹೇಳ್ಬಿಟ್ಟು ಈ ಸಂದರ್ಭದಲ್ಲಿ ಹೇಳ್ತಾ ನನ್ನ ಎರಡು ಮಾತು. ದಲಿತ ಮುಖಂಡ ಮಂಜುನಾಥ್ ಮಾತನಾಡಿ, ಕಾಂಗ್ರೆಸ್ ಸರ್ಕಾರ ಹಿಂದುಳಿದ ಜನರ ಸಮುದಾಯದ ಪಕ್ಷವಾಗಿದ್ದು ಈ ಕ್ಷೇತ್ರದಲ್ಲಿ 5ನೇ ಬಾರಿಗೆ ಗೆದ್ದಿರುವ ಶಾಸಕರಿಗೆ ಮಂತ್ರಿ ಸ್ಥಾನ ನೀಡಬೇಕು ಎಂದು ತಿಳಿಸಿದರು. ಕಾಂಗ್ರೆಸ್ ಗೆಲುವು, ರಾಜ್ಯದಲ್ಲಿ ಕಾಂಗ್ರೆಸ್ ಗೆಲುವಾಗಿದೆ, ಜಿಲ್ಲೆಯಲ್ಲಿ ಕಾಂಗ್ರೆಸ್ ಗೆಲುವಾಗಿದೆ, ಎಲ್ಲರಿಗೂನೇ ನಮ್ಮ ಏನು ಕರ್ನಾಟಕ ದಲಿತ ಸಂಘರ್ಷ ಸಮಿತಿ ರಾಜ್ಯದಿಂದ ಹಿಡಿದು ತಾಲೂಕು ಮಟ್ಟದವರೆಗೂ ಏನು ಬೆಂಬಲಿಗರು ಜಾತಿಯತೀತ ಪಕ್ಷವಾದಂತಹ ಕಾಂಗ್ರೆಸ್ ಬೆಂಬಲ ಕೊಡಬೇಕು, ಕಾಂಗ್ರೆಸ್ ಬೆಂಬಲಿತ ಅಭ್ಯರ್ಥಿಗಳನ್ನ ಗೆಲ್ಲಿಸಬೇಕು ಅಂತ ಹೇಳಿ ನಮಗೇನು ಆದೇಶ ಬಂದಿತ್ತು ಆ ಆದೇಶದ ಪ್ರಕಾರ ನಾವೆಲ್ಲ ಇಡೀ ತಾಲೂಕು ಸಂಘಟನೆ ಎಲ್ಲ ಒಟ್ಟುಗೂಡಿ ನಾವು ಕಾಂಗ್ರೆಸ್ ಪರವಾಗಿ ಕೆಲಸ ಮಾಡಿದ್ವಿ. ಅದೇ ರೀತಿಯಲ್ಲಿ ಇಲ್ಲಿ ಕಾಂಗ್ರೆಸ್ ಅಭ್ಯರ್ಥಿ ವಾಸಣ್ಣ ಅವರ ಗೆಲುವಿಗೆ ಎಲ್ಲ ಸಹಕಾರ ಕೊಟ್ಟಿದ್ದಾರೆ, ಶ್ರಮವಹಿಸಿದ್ದಾರೆ ಅಂತ ಹೇಳೋದಕ್ಕೆ ಇಷ್ಟಪಡ್ತೀವಿ. ಹಾಗೆ ನಮ್ಮದೊಂದು ತಾಲೂಕಿನ ಒಂದು ಬೇಡಿಕೆ ಇದೆ. ಈಗ ಈ ಸರ್ಕಾರದಲ್ಲಿ ನಮ್ಮ ಜಿ ಪರಮೇಶ್ವರ್ ಅವರಿಗೆ ಉಪಮುಖ್ಯಮಂತ್ರಿ ಸ್ಥಾನವನ್ನು ಕೊಡಬೇಕು, ಹಾಗೆ ನಮ್ಮ ಕ್ಷೇತ್ರದ ಶಾಸಕರಿಗೆ ಮಂತ್ರಿ ಸ್ಥಾನ, ಯಾಕೆಂದರೆ 5 ಬಾರಿ ಗೆದ್ದಿದ್ದಾರೆ, 5 ಬಾರಿ ಗೆದ್ದಿರೋದ್ರಿಂದ ಅವ್ರನ್ನ ಅವರ ಏನ ಒಂದು 5 ಬಾರಿ ಸೀನಿಯರಿಟಿಯನ್ನು ಪರಿಗಣನೆಗೆ ತಗೊಂಡು ಅವರಿಗೆ ಮಂತ್ರಿ ಸ್ಥಾನ ಕೊಡಬೇಕು. ಆ ಮಂತ್ರಿ ಸ್ಥಾನ ಕೊಟ್ಟಾಗ ಈ ತಾಲೂಕಿನ ಹೆಚ್ಚಿಗೆ ಅಭಿವೃದ್ಧಿ ಆಗುತ್ತೆ ಅಂತ ನಾವು ಭಾವಿಸ್ತೀವಿ. ಎಲ್ಲ ದಲಿತ ಸಂಘಟನೆ ಸಮಿತಿಗಳನ್ನು ನಮ್ಮ ಶಾಸಕರು ಕೆಲಸ ಮಾಡಿಕೊಡ್ತಾರೆ, ನಮ್ಮನ್ನು ಗಮನ ತಗೊಳ್ತಾರೆ ಅಂತ ಈ ಮುಖಾಂತರ ಹೇಳ್ತಾ ನಾನು ನಮ್ಮ. ಇನ್ನು ಈ ಸಂದರ್ಭದಲ್ಲಿ ನಿಟ್ಟೂರು ರಂಗಸ್ವಾಮಿ, ಕಲೇಶ್, ನಟರಾಜು, ರವೀಶ್, ಈಶ್ವರಯ್ಯ, ಮಹೇಶ್, ಶಂಕರ್, ಮಂಜುನಾಥ್, ಶಿವಸ್ವಾಮಿ, ಗಂಗಣ್ಣ ಹಾಗೂ ಹಲವು ದಲಿತ ಮುಖಂಡರು ಸೇರಿದಂತೆ ಇತರರು ಹಾಜರಿದ್ದರು. ಪ್ರಸನ್ನ ದೊಡ್ಗುಣಿ, ಅಮೋಕ್ ಟಿವಿ, ಗುಬ್ಬಿ. ರಾಜ್ಯದಲ್ಲಿ ಕಾಂಗ್ರೆಸ್ ಪಕ್ಷ ಸ್ಪಷ್ಟ ಬಹುಮತ ಪಡೆದಿದೆ. ಸಿಎಂ ಆಗಿ ಅನುಭವ ಹೊಂದಿರುವ ಹಿಂದುಳಿದ ನಾಯಕ ಸಿದ್ದರಾಮಯ್ಯಗೆ ಮೊದಲ ಬಾರಿ ಅವಕಾಶ ಮಾಡಿಕೊಡಲಿ ಎಂದು ಚಿಕ್ಕಬಳ್ಳಾಪುರ ಅಹಿಂದ ಒಕ್ಕೂಟ ಒತ್ತಾಯಿಸಿದೆ. ರಾಜ್ಯದಲ್ಲಿ ಕಾಂಗ್ರೆಸ್ ಪಕ್ಷಕ್ಕೆ ಸ್ಪಷ್ಟ ಬಹುಮತ ಫಲಿತಾಂಶ ಬಂದು 4 ದಿನಗಳಾದರೂ ಸಿಎಂ ಯಾರಾಗಬೇಕು ಅನ್ನೋದು ಇನ್ನೂ ಕಗ್ಗಂಟಾಗಿಯೇ ಉಳಿದಿದೆ. ಚಿಕ್ಕಬಳ್ಳಾಪುರ ಪತ್ರಕರ್ತರ ಭವನದಲ್ಲಿ ಕರೆದಿದ್ದ ಸುದ್ದಿಗೋಷ್ಠಿಯಲ್ಲಿ ಮಾತನಾಡಿದ ಕಾಂಗ್ರೆಸ್ ಪಕ್ಷದ ಕಿಸಾನ್ ವಿಭಾಗದ ಅಧ್ಯಕ್ಷ ರಾಮಕೃಷ್ಣಪ್ಪ, ಬಿಜೆಪಿ ಸರ್ಕಾರ ಸಂವಿಧಾನ ವಿರೋಧಿ ಚಟುವಟಿಕೆಗಳನ್ನು ನಡೆಸಿ ಜನರಿಂದ ತಿರಸ್ಕಾರವಾಗಿದೆ. ಕಾಂಗ್ರೆಸ್ ಇಷ್ಟೊಂದು ಅಭೂತಪೂರ್ವ ಜಯಕ್ಕೆ ಸಿದ್ದರಾಮಯ್ಯ ಮತ್ತು ಡಿಕೆ ಶಿವಕುಮಾರ್ ಕಾರಣರಾಗಿದ್ದಾರೆ. ಇಬ್ಬರು ಸಿಎಂ ಸ್ಥಾನಕ್ಕೆ ಹಗ್ಗ ಜಗ್ಗಾಟ ಮಾಡುತ್ತಿದ್ದಾರೆ. ಅಹಿಂದ ಒಕ್ಕೂಟದಿಂದ ಮೊದಲ ಬಾರಿಗೆ ಮಾಜಿ ಸಿಎಂ ಸಿದ್ದುಗೆ ಅವಕಾಶ ಮಾಡಿಕೊಡಲಿ, ಆನಂತರ ಡಿಕೆಶಿಗೆ ಸಿಎಂ ಪಟ್ಟ ನೀಡಲಿ ಎಂದು ಹೈಕಮಾಂಡ್ ಸೋನಿಯಾ ಗಾಂಧಿ, ರಾಹುಲ್ ಗಾಂಧಿ ಹಾಗೂ ಎಐಸಿಸಿ ಅಧ್ಯಕ್ಷ ಮಲ್ಲಿಕಾರ್ಜುನ್ ಖರ್ಗೆ ಅವರಿಗೆ ಒತ್ತಾಯಿಸಿದರು. ಎಲ್ಲ ವರ್ಗದವರು
ಸಂತೋಷದ ಸಂಗತಿ. ಈಗ ಎಲ್ಲ ನಮ್ಮ ನಾಯಕರು ರಾಜ್ಯ ನಾಯಕರು ಡಿ ಕೆ ಶಿವಕುಮಾರ್ ಇರ್ಬೋದು, ಸಿದ್ದರಾಮಯ್ಯ ಇರ್ಬೋದು, ಇವರಿಬ್ಬರು ಇನ್ನೂ ಹಲವಾರು ನಾಯಕರು ಈ ಒಂದು ಗೆಲುವಿಗೆ ಎಲ್ಲರೂ ಕಷ್ಟಪಟ್ಟಿದ್ದಾರೆ, ಕಷ್ಟಪಟ್ಟು ಎಲ್ಲರೂ ದುಡಿದು ಈ ಪಕ್ಷವನ್ನು ಗೆಲ್ಲಿಸ್ಕೊಂಡಿದ್ದಾರೆ. ಈಗ ಸಮಸ್ಯೆ ಏನು ಬಂದಿದೆ ಅಂದರೆ, ಯಾರು ನಾವು ಸಿ ಎಂ ಆಗಬೇಕು, ನಾನು ಸಿ ಎಂ ಆಗಬೇಕು ಅನ್ನೋಂಥ ಒಂದು ಜಿದ್ದಾಜಿದ್ದಿನ ಒಂದು ನಡೀತಾ ಇದೆ. ಇಬ್ಬರೂ ಕಂಡುಕೊಂಡಿದ್ದಾರೆ, ಯಾಕೆಂದರೆ ಅವರಿಬ್ಬರೂ ಬೇಡಕ್ಕಿನ ಥರ ಈ ಪಕ್ಷವನ್ನು ಗೆಲ್ಲಿಸೋದಕ್ಕೆ ಭಾಳ ಶ್ರಮ ಪಟ್ಟಿದ್ದಾರೆ. ಆ ಇಬ್ಬರಿಗೂ ಕಷ್ಟಪಟ್ಟಿರೋ ಇಬ್ಬರಿಗೂ ಒಂದು ಪಾಲು ಬೇಕು ಅನ್ನೋದು ನಮ್ಮೆಲ್ಲರಿಗೂ ಈ ಒಕ್ಕೂಟದ ಒಂದು ಹೇಳಿಕೆ ಅಂತ ಹೇಳ್ತೀವಿ. ಈ ವೇಳೆ ಬಲಿಜ ಸಂಘದ ಜಿಲ್ಲಾಧ್ಯಕ್ಷ ರಾಮಚಂದ್ರಪ್ಪ, ಮಂಜುನಾಥ್, ವೇಣುಗೋಪಾಲ್, ಮೋಹನ್ ಇತರರು ಹಾಜರಿದ್ದರು. ಎನ್ ಸತೀಶ್, ಅಮೋಕ್ ಟಿವಿ, ಚಿಕ್ಕಬಳ್ಳಾಪುರ. ಚಿಂತಾಮಣಿ ನಗರ ಹೊರವಲಯದ ಗಾಂಧಿನಗರ ಬಳಿ ನಡೆದಿದ್ದ ಖೋಟಾ ನೋಟು ಪ್ರಕರಣಕ್ಕೂ ನನಗೂ ಏನೂ ಸಂಬಂಧವಿಲ್ಲ, ಹೀಗೆಂದು ಮಾದಿಗ ದಂಡೂರ ಸಂಘಟನೆಯ ರಾಜ್ಯ ಪ್ರಧಾನ ಮಹಾಕಾರ್ಯದರ್ಶಿ ಜಂಗಮಶೀಗೇಹಳ್ಳಿ ದೇವರಾಜ್ ತಿಳಿಸಿದರು. ಪತ್ರಕರ್ತರ ಭವನದಲ್ಲಿ ಹಮ್ಮಿಕೊಂಡಿದ್ದ ಸುದ್ದಿಗೋಷ್ಠಿಯನ್ನು ಉದ್ದೇಶಿಸಿ ಮಾತನಾಡಿದ ಅವರು, ಫೆಬ್ರವರಿ 2 ನಡೆದಿದ್ದ ಖೋಟಾ ನೋಟು ಪ್ರಕರಣದಲ್ಲಿ ನನ್ನನ್ನು ಸುಖ ಸುಮ್ಮನೆ ಸಿಲುಕಿಸಿದ್ದಾರೆ. ಇನ್ನು ಪ್ರಕರಣಕ್ಕೆ ಸಂಬಂಧಿಸಿದಂತೆ ನನ್ನನ್ನು 8ನೇ ಆರೋಪಿ ಎಂದು ಗುರುತಿಸಿರುವ ಪೊಲೀಸರು ನನ್ನ ಮೇಲೆ ರೌಡಿ ಶೀಟರ್ ಪ್ರಕರಣ ದಾಖಲು ಮಾಡಿದ್ದಾರೆ, ಆದರೆ 1ನೇ ಆರೋಪಿಯನ್ನು ಮಾತ್ರ ಹಾಗೆ ಬಿಟ್ಟಿದ್ದಾರೆ, ಇದು ಯಾವ ನ್ಯಾಯ ಎಂದು ಪ್ರಶ್ನಿಸಿದರು. ನನ್ನ ಮೇಲೆ ಮಾತ್ರ ಎಲ್ಲ ಸಲದ ಆರೋಪಗಳನ್ನು ಹೊರಿಸಿ ಬೆದರಿಕೆ ಹಾಕುತ್ತಾರೆ, ಇದರಿಂದ ನನಗೆ ಮಾನ ನಷ್ಟವಾಗಿದೆ. ಸಮಾಜದಲ್ಲಿ ಉನ್ನತ ವ್ಯಕ್ತಿಯಾಗಿ ಗುರುತಿಸಿಕೊಂಡಿರುವ ನನ್ನ ಮೇಲೆ ಪೊಲೀಸರು ಸೀಡು ಕಟ್ಟಿರುವುದಾದರೂ ಏಕೆ ಎಂದು ಬೇಸರ ವ್ಯಕ್ತಪಡಿಸಿದರು. ಮತ್ತೊಮ್ಮೆ ಹೇಳ್ತೀನಿ, ಪೊಲೀಸ್ ಇಲಾಖೆ ಮೇಲೆ ನಾನು ಯಾವುದೇ ರೀತಿಯಾದಂತಹ ಆಪಾದನೆ ಇವತ್ತು ನಾನು ಮಾಡ್ತಾ ಇಲ್ಲ. ಆ ಒಂದು ಕೇಸ್ ಸಂಬಂಧಪಟ್ಟಂಗೆ ಬೆಳಗ್ಗೆ 5 ನನಗೆ ಎಸ್ ಬಿ ಸುರೇಶ್ ಅವರು ಫೋನ್ ಮಾಡ್ತಾರೆ. ನಾವು ಜೊತೆ ಮಧುಗಿರಿಯಲ್ಲಿ ಇದ್ದೀವಿ ಸರ್, ಮಧುಗಿರಿಯಲ್ಲಿದ್ದಾಗ ನೀವು ಹೋಗ್ಬೇಕಾದ್ರೆ ಕನಿಷ್ಠ ನಾನು ಹೇಳಿದ್ದೀನಿ ಅಂತ ವ್ಯಕ್ತಿಯಿಂದ ಕಡೆ ನನ್ನನ್ನು ಕರ್ಕೊಂಡೋಗಿ ಹೋಗ್ದೇನೆ ಅಲ್ಲಿಂದ ನನಗೆ ಫೋನ್ ಮಾಡಿದ್ರು. ಫೋನ್ ಮಾಡಿದಾಗ ನಾನು ಆ ವ್ಯಕ್ತಿಗೆ ಸಂಬಂಧಪಟ್ಟಂಗೆ ಕಾನ್ಫರೆನ್ಸ್ ಹಾಕಿ ಎಲ್ಲಿದ್ದೀರಿ ಏನು ಅಂತ ನಾನು ವಿಚಾರಿಸಿ ಅವರಿಗೆ ಮಾಹಿತಿಯನ್ನು ಕೊಟ್ವಿ. 3-4 ಸರಿ ಅವಾಗ ನಾವು ಕಾನ್ಫರೆನ್ಸನ್ನು ಹಾಕಿದ್ವಿ, ಆ ವ್ಯಕ್ತಿ ಅಲ್ಲಿಂದ ಬೇರೆ ಕಡೆ ಪರಾರಿ ಆಗಿದೆ, ಅದಕ್ಕೂ ನನಗೂ ಸಂಬಂಧ ಇದೆ. ಅಲ್ಲಿಗೆ ಲಾಸ್ಟ್ ಅವ್ರ ದಾಖಲೆ ಪ್ರಕಾರ ನಾನು ಅಲ್ಲಿದ್ದೆ. ಸೊ ಅದಾದಮೇಲೆ ಸಂಬಂಧಪಟ್ಟಂತಹ ಆ ಕೇಸಿಗೆ ನೀವೊಬ್ಬ ಲಾಯರ್ ಕೊಟ್ಟು ನನಗೆ ಬೇಲ್ ಕೊಡಿಸ್ಬೇಕು ಅಂತ ನನಗೆ ಅವರು ಮನೆ ಕಡೆಯಿಂದ ಬೇಲು ಅನ್ನೋ ನನ್ನ ಹತ್ರ ಬರ್ತದೆ. ಬಂದಾಗ ಇದೇ ಸರ್ಕಲ್ ಇನ್ಸ್ಪೆಕ್ಟರ್ ಅವರಿಗೆ ನಾನು ಫೋನ್ ಮಾಡಿ ವಿಚಾರ ತಿಳಿಸ್ತೀನಿ. ವಿಚಾರ ತಿಳಿಸಿದಾಗ ಆ ಏನು ಆ ಫೀಸು ಏನು ಲಾಯರ್ ನಾನು ಕೊಡೋಕ್ಕಾಗಲ್ಲ, ಲಾಯರ್ಗೆ 50,000 ಕೊಟ್ಟಿದ್ದನ್ನು ಅಲ್ಲೇ ಇಟ್ಕೊಂಡು ನಾನು ಹೇಳ್ಬೇಕು ತಗೋ ಬನ್ನಿ ಅಂತ ಇದೇ ಇನ್ಸ್ಪೆಕ್ಟರ್ ಹೇಳಿದ್ದಾರೆ. ಅದಕ್ಕೆ ಇಟ್ಕೊಂಡಿದ್ದೆ ನಾನು ಅದನ್ನು ಆ ವೇಣು ಅನ್ನೋನು ಕೊಟ್ಬಿಟ್ಟು ಹೋಗಿದ್ದೆ. ನಾನು ವಕೀಲರು ಮಾತಾಡಿದ್ದೆ ಅಷ್ಟೇ ನಾನು ಪಾತ್ರ, ಯಾಕಂದರೆ ಸಮಾಜದ ವ್ಯಕ್ತಿಯಾಗಿ ನಾನು ಏನು ಮಾಡಬೇಕಾಗಿತ್ತು ಅಷ್ಟು ಮಾತ್ರ ನಾನು ಮಾಡಿದ್ದೆ. ಆದರೆ ನನ್ನ ಮೇಲೆ ಫೆಬ್ರವರಿ 2 ನನಗೆ ಫೋನ್ ಮಾಡ್ತಾರೆ, ಫೋನ್ ಮಾಡಿ ಕರೆಸಿ ನನ್ನ ಮೇಲೆ ಕೇಸ್ ಮಾಡಿದ್ದೀನಿ. ಕೇಸ್ ಏನಪ್ಪ ಅಂದರೆ ಈ ಪ್ರಕರಣದಲ್ಲಿ ಆರೋಪಿ ಶಂಕರಪ್ಪನಿಗೆ ನೀನು ಸಹಕಾರ ಕೊಟ್ಟಿದೆ ತಪ್ಪಿಸ್ಕೊಳ್ಳಿಕ್ಕೆ, ಅಂದರೆ ಶಟರ್ ಕೊಟ್ಟಿದೆಯಾ, ರಕ್ಷಣೆ ಕೊಟ್ಟಿದೆಯಾ ಅಂತ ನನ್ನ ಮೇಲೆ ಒಂದು ಆಪಾದಿಸಿದರು. ಇನ್ನು ಸುದ್ದಿಗೋಷ್ಠಿಯಲ್ಲಿ ಮಾದಿಗ ದಂಡೋರ ಸಂಘಟನೆಯ ರಾಜ್ಯ ಪ್ರಧಾನ ಮಹಾಕಾರ್ಯದರ್ಶಿ ಜಂಗಮಶೀಗೇಹಳ್ಳಿ ದೇವರಾಜ್, ಇತರೆ ಕಾರ್ಯಕರ್ತರು, ಪದಾಧಿಕಾರಿಗಳು ಹಾಜರಿದ್ದರು. ವೆಂಕಟಾಚಲಪತಿ, ಅಮೋಕ್ ಟಿವಿ, ಚಿಂತಾಮಣಿ. ಇದಿಷ್ಟು ಈ ಕ್ಷಣದ ಪ್ರಮುಖ ಸುದ್ದಿಗಳು. ಮತ್ತಷ್ಟು ಸುದ್ದಿಗಾಗಿ ನೋಡ್ತಾ ಇರಿ ಅಮೋಕ್ ಟಿವಿ. ಎಂದೆಂದಿಗೂ ನಿಮ್ಮೊಂದಿಗೆ.